ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಪಡೆಯುತ್ತಿದ್ದರು. ಮಾತೃಭಾಷೆ ಕನ್ನಡದ ಬಗ್ಗೆ ಅಭಿಮಾನ ಇಟ್ಟುಕೊಳ್ಳಬೇಕೆಂದು ಹಾಸನ ಆಕಾಶವಾಣಿಯ ನಿವೃತ್ತ ಆಡಳಿತಾಧಿಕಾರಿ ಎಂ ಶಿವಕುಮಾರ್ ಸಲಹೆ ನೀಡಿದರು. ಶನಿವಾರ ಸಂತೆ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕ ಗುರುಕುಲ ಸಂಕ್ರಮಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದು ಗ್ರಾಮೀಣ ಭಾಗದಲ್ಲೂ ಆಂಗ್ಲ ಮಾಧ್ಯಮ ಶಾಲೆಗಳಿದ್ದು ಮಕ್ಕಳು ಇಂಗ್ಲಿಷ್ ಭಾಷೆ ಕಲಿಯುತ್ತಿದ್ದಾರೆ. ಕನ್ನಡದಲ್ಲಿ ಶಿಕ್ಷಣ ಪಡೆದ ಅನೇಕ ಮಂದಿ ಉನ್ನತ ಹುದ್ದೆ ಅಲಂಕರಿಸಿದ್ದಾರೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಉತ್ತಮ ಅಂಕ ಗಳಿಸುವುದಷ್ಟೇ ಮುಖ್ಯವಾಗಿರದೆ ಕೌಶಲ್ಯ ಬೆಳವಣಿಗೆಯು ಪ್ರಮುಖವಾಗಿರುತ್ತದೆ ಎಂದು ಶಿವಕುಮಾರ್ ಹೇಳಿದರು. ಯಾಕೆಂದ್ರೆ ನಿನ್ನದಲ್ಲದ ಭಾಷೆ, ಅದೇ ನಿನ್ನದೇ ಭಾಷೆಯಲ್ಲಿ ನೀನು ಏನಾದರೂ ಹೇಳಿದ್ದಿದ್ರೆ ಅದು ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಮುಟ್ತಿತ್ತು ಅಂತ. ಇವತ್ತು ನಮ್ಮಲ್ಲಿ ಎಂತೆಂತ ಮಹಾನ್ ವ್ಯಕ್ತಿಗಳೆಲ್ಲ ಆಗೋಗಿದ್ದಾರೆ. ಇವತ್ತು ಬೇರೆ ಯಾವ ಭಾಷೆಯಲ್ಲೂ ಇಲ್ಲದಷ್ಟು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂತಹ ಭಾಷೆ ಅಂದ್ರೆ ಅದು ಕನ್ನಡ ಭಾಷೆ. 8 ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ಹೊಂದಿರತಕ್ಕಂತಹ ಹೆಮ್ಮೆಯ ಭಾಷೆ ನಮ್ಮ ಕನ್ನಡ ಭಾಷೆ. ಹಾಗಾಗಿ ಕನ್ನಡ ಅನ್ನೋದು SLCವರೆಗೆ ಇದ್ರೆ ಒಳ್ಳೆಯದು, ಕನ್ನಡ ಮಾಧ್ಯಮದಲ್ಲೇ ಕಲಿಬೇಕು. ಹೆಚ್ಚು ಹೆಚ್ಚು ನೀವು ಜ್ಞಾನವನ್ನು ಪಡ್ಕೋಬೇಕು ಅಂತಂದ್ರೆ ಈ ಪತ್ರಿಕೆಗಳನ್ನು ಓದ್ತಕ್ಕಂಥದ್ದು ಬಳಸಿಕೊಳ್ಳಿ. ಪತ್ರಿಕೆ ಇರ್ಬೋದು, ಹಾಗೆ ನಿಯತಕಾಲಿಕೆಗಳಿರ್ಬೋದು, ಇವೆಲ್ಲವನ್ನೂ ಓದಬೇಕು. ಹಾಗೆ ಏನು ಸಾಮಾನ್ಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇರ್ತಕ್ಕಂತಹ ಸಾಮಾನ್ಯ ಜ್ಞಾನದ ಪುಸ್ತಕಗಳನ್ನ ಹೆಚ್ಚು ಹೆಚ್ಚು ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನೀವು 8 ತರಗತಿಯಿಂದನೇ ಶುರು ಮಾಡ್ತೀವಿ. 8 ತರಗತಿಯಿಂದ ನೀವು ಶುರು ಮಾಡಿಕೊಂಡ್ರೆ ಇದು ನಿಮ್ಮ ಮುಂದಿನ ಬಾಳನ್ನು ರೂಪಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಳ್ಳುತ್ತೆ. ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ನಾವು ತುಂಬ ಅದ್ಧೂರಿಯಾಗಿ ಮಾಡ್ತೀವಿ ಬೆಂಗಳೂರು ಆಕಾಶವಾಣಿಯಲ್ಲಿ. ಆ ಆಕಾಶವಾಣಿಗೆ ಅವರು ಚೇರ್ಮನ್ ಆಗಿದ್ದರು, ನಮ್ಮ ಪ್ರಸಾರ ಭಾರತಿದ್ದು. ಆಗ ಅವ್ರನ್ನ ಕರೆದಿದ್ದಾಗ ಅವರು ಒಂದು ಮಾತು ಹೇಳಿದರು, ನಮಗೆ ಇಂಗ್ಲೀಷ್ನವರು ಹೊರಟೋದ್ರು ಸ್ವಾತಂತ್ರ್ಯ ಕೊಟ್ಟು, ಆದರೆ ಅವರ ಗುಲಾಮಿ ಭಾಷೆಯನ್ನು ನಮ್ಮ ಮೇಲೆ ಬಿಟ್ಬಿಟ್ಟು ಹಾಗೆ ಹೊರಟೋಗಿದ್ದಾರೆ, ಅದನ್ನು ಇನ್ನೂ ಹೊತ್ಕೊಂಡು ನಡೀತಾ ಇದ್ದೀವಿ ನಾವು. ಯಾವ ಯಾವ ದೇಶಗಳು ಪ್ರಗತಿಪರ ದೇಶಗಳು ಅಂತ ನೀವು ಅಂತೀರೋ ಅವು ಯಾವ ದೇಶದಲ್ಲೂ ಕೂಡ ಇಂಗ್ಲಿಷ್ ಭಾಷೆ ಇಲ್ಲವೇ ಇಲ್ಲ. ಹಾಸನ ಜಿಲ್ಲಾ ಕಸಾಪ ಕಾರ್ಯದರ್ಶಿ ಜಾವಗಲ್ ಪ್ರಸನ್ನ ಕುಮಾರ್ ಮಾತನಾಡಿ, ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದರೆ ಸಾಲದು, ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದ್ರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬೆಳವಣಿಗೆಗೆ ಪ್ರತಿಯೊಬ್ಬರೂ ಶ್ರಮಿಸುವಂತೆ ಸಲಹೆ ನೀಡಿದರು. ಅನೇಕ ಚಟುವಟಿಕೆಗಳಿವೆ, ಆ ಮಕ್ಕಳನ್ನ ತೆರ್ಕೊಳ್ಳಿಕ್ಕೆ ಆ ಚಟುವಟಿಕೆಗಳಿಗೆ ಮಕ್ಕಳನ್ನ ದಯಮಾಡಿ ಸೇರಿಸಿ, ಆ ಚಟುವಟಿಕೆಗಳು ಸೇರಿಸಿದಂತ ಸಂದರ್ಭದಲ್ಲಿ ಮಕ್ಕಳು ಪ್ರಬುದ್ಧವಾಗ್ತಾರೆ ಅಂತಕ್ಕಂತ ಮಾತನ್ನ ಹೇಳ್ತಾ ಬಂದಿರತಕ್ಕಂಥದ್ದು ಬಹಳ ಸಂತೋಷ ನೀಡಿದೆ. ಈ ಪುಟ್ಟ ಮಕ್ಕಳನ್ನ ತಮ್ಮೆಲ್ಲರೂ ನೋಡ್ತಕ್ಕಂತ ಒಂದು ಸೌಭಾಗ್ಯ. ಇವತ್ತು ಶಿವಕುಮಾರ್ ಸರ್ ಹೇಳ್ತಾ ಇದ್ರು, ಶಾಲೆ ಭಾಷೆಯನ್ನ ಭಾಷೆಯ ಮೇಲೆ ಇಡ್ತಾ ಇರಲಿ, ಆಂಗ್ಲ ಭಾಷೆಗಿಂತ ಕನ್ನಡ ಭಾಷೆಯಲ್ಲಿ ಅಂತ. ಹೌದು, ಕನ್ನಡ ಭಾಷೆ ನಮ್ಮ ಮಾತೃಭಾಷೆ, ಆದರೆ ಇವತ್ತಿನ ಸ್ಪರ್ಧಾತ್ಮಕವಾದಂಥ ಪ್ರಪಂಚದಲ್ಲಿ ತಾಯಿ ಭಾಷೆಯ ಜೊತೆಗೆ ಅನ್ಯ ಭಾಷೆಗಳನ್ನು ಭಾಳ ಸಂಕಷ್ಟದ ವಿಷಯ ಅಂದರೆ ತಪ್ಪಾಗಲಾರದು. ಅನೇಕ ಸ್ನೇಹಿತರು, ನನ್ನ ಸ್ನೇಹಿತರು ಶಾಲೆಗಳನ್ನು ನಡೆಸ್ತಾ ಇದ್ದಾರೆ, ಆ ಕಷ್ಟವನ್ನು ನಾನು ನೋಡಿದ್ದೇನೆ. ಆ ಶಾಲೆಗಳನ್ನ ಮಕ್ಕಳನ್ನ ನೋಡ್ಕೊಳ್ಳೋದ್ರಿಂದ ಹಿಡಿದು ಆ ಮಕ್ಕಳನ್ನ ಮನೆ ಕಳಿಸೋವರೆಗೂ ಕೂಡ ಪೋಷಕರಿಗಿಂತ ಹೆಚ್ಚಾಗಿ ಆ ಶಾಲೆಯ ಮುಖ್ಯಸ್ಥರ ಜವಾಬ್ದಾರಿಯಾಗಿರ್ತದೆ. ಅದನ್ನ ತಾವೆಲ್ಲ ಗಮನಿಸಿರ್ತೀರಿ. ಕೆಲವೊಂದು ಸಂದರ್ಭದಲ್ಲಿ ಒಂದಷ್ಟು ಐತಿಹಾಸಿಕ ಘಟನೆಗಳನ್ನು ನಡೆದಂತ ಸಂದ್ರೆ ಇಡೀ ಶಾಲೆಗೆ ಮುತ್ತಿಗೆ ಆಗ್ತಕ್ಕಂಥ ಇದು ಕೂಡ ನಡೀತದೆ. ಯಾರು ಕೂಡ ಬೇಕು ಅಂತ ಯಾವುದೇ ಐತಿಹಾಸಿಕ ಘಟನೆಗಳನ್ನು ಮಾಡೋದಿಲ್ಲ. ಇಂಥ ಶಾಲೆಗಳನ್ನ ನಡೆಸ್ತಕ್ಕಂಥವ್ರಿಗೆ ಪೋಷಕರಾದಂಥ ತಾವೆಲ್ಲರೂ ಕೂಡ ಒಂದು ನೈತಿಕ. ವಿದ್ಯಾಸಂಸ್ಥೆಯ ಪ್ರಾಂಶುಪಾಲೆ ಸುಜಲಾದೇವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸುಮನ ರಾಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ರು. ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಶ್ರೀರಾಮನಿಂದ ರಾವಣನ ಸಂಹಾರ ಕಥಾಹಂದರವನ್ನು ಮಕ್ಕಳು ನೃತ್ಯ ರೂಪಕದಲ್ಲಿ ಪ್ರದರ್ಶಿಸಿ ಪ್ರೇಕ್ಷಕರನ್ನು ರಂಜಿಸಿದ್ರು. ಸಿಂಹ